ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ ಗಂಗಾ. 2023ನೇ ಇಸ್ವಿಯಲ್ಲಿ ಬರತಕ್ಕಂತಹ ವೃಷಭ ರಾಶಿಯವರ ರಾಶಿಫಲ ಯಾವ ಪ್ರಕಾರದಲ್ಲಿದೆ, ನಿಮಗೆ ಲಾಭವೇನಿದೆ, ನಷ್ಟವೇನಿದೆ, ನಿಮಗೆ ಧನಪ್ರಾಪ್ತಿ ಯೋಗ ಇದೆಯೋ ಇಲ್ಲವೋ, ಆರೋಗ್ಯ ಯಾವ ಪ್ರಕಾರದಲ್ಲಿದೆ, ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿ, ನಿಮಗೆ ಪರಿಹಾರವನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ತಾವು ತಿಳಿದುಕೊಳ್ಳಬಹುದು. ಇನ್ನು ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ನೀವು ಒಂದೇ ಚಾನಲಲ್ಲಿ ನೋಡಬೇಕು ಅಂದರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. 2023ರಲ್ಲಿ ಬರತಕ್ಕಂತಹ 12 ರಾಶಿಯವರ ರಾಶಿಫಲದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅಲ್ಲೂ ಕೂಡ ಹೋಗಿ ನಿಮಗೆ ಬೇಕಾಗಿರುವಂತಹ ರಾಶಿಯನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ವೃಷಭ ರಾಶಿಯ ಒಂದಿಷ್ಟು ಬೇಸಿಕ್ ಮಾಹಿತಿಗಳನ್ನ ನೀವು ತಿಳಿದುಕೊಳ್ಳಲೇಬೇಕು. ಹಾಗಾಗಿ ಆ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ವೃಷಭ ರಾಶಿಯ ಒಂದು ಲಾಂಛನ ಎತ್ತು ಆಗಿರ್ತಕ್ಕಂಥದ್ದು ರಾಶಾಧಿಪತಿ ಶುಕ್ರ ಆಗಿರ್ತಕ್ಕಂಥದ್ದು. ಇನ್ನು ಈ ರಾಶಿಯ ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ ಆಗಿರುವಂಥದ್ದು. ವೃಷಭ ರಾಶಿಯ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಅದೃಷ್ಟದ ದಿನಗಳು ಶುಕ್ರವಾರ ಹಾಗೂ ಶನಿವಾರ ಇರುವಂಥದ್ದು. ಇನ್ನು ಅದೃಷ್ಟ ದೇವತೆ ಮಹಾಲಕ್ಷ್ಮಿ, ಅದೃಷ್ಟದ ಸಂಖ್ಯೆ 6 ಮತ್ತು 8. ಇನ್ನು ಅದೃಷ್ಟದ ದಿನಾಂಕ 2023ರಲ್ಲಿ ನಿಮಗೆ ತುಂಬಾ ಉಪಯುಕ್ತವಾಗಿರುವಂಥ ದಿನಾಂಕಗಳು 6, 15 ಮತ್ತು 24ನೇ ತಾರೀಕು ನಿಮಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಮಕರ ಕುಂಭ, ಆದರೆ ಶತ್ರು ರಾಶಿ ಸಿಂಹ ಧನಸ್ಸು ಮೀನ ರಾಶಿ ಇರ್ತಕ್ಕಂಥದ್ದು. ಇನ್ನು ನಿಮಗೆ ಗೊತ್ತಿರುವ ಹಾಗೆ ವೃಷಭ ರಾಶಿಯ ನಕ್ಷತ್ರಗಳು ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಚರಣ, ರೋಹಿಣಿ ನಕ್ಷತ್ರದ 4 ಚರಣಗಳು, ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರುವಂತಹ ವೃಷಭ ರಾಶಿ. ಇವು ಒಂದಿಷ್ಟು ಬೇಸಿಕ್ ಮಾಹಿತಿಗಳು. ಇನ್ನು ವೃಷಭ ರಾಶಿಯವರು ಹೇಗೆ ಅಂತಂದ್ರೆ ನೋಡಿ, ಎಲ್ಲರಲ್ಲೂ ಕೂಡ ಸರಳವಾಗಿ ಬೆರೆತುಕೊಂಡು ಹೋಗ್ತಕ್ಕಂತಹ ವ್ಯಕ್ತಿತ್ವ, ಎಲ್ಲರನ್ನೂ ನನ್ನವರು, ಎಲ್ಲರೂ ನನ್ನವರು ಅನ್ನುವಂಥ ಭಾವನೆಯನ್ನು ಹೊಂದಿರತಕ್ಕಂತಹ ವೃಷಭ ರಾಶಿಯವರು. ಇನ್ನು ಎಲ್ಲರನ್ನ ಪ್ರೀತಿಸ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರಿಗೆ ಸಾಕಷ್ಟು ಅಡೆತಡೆಗಳು ಇರತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಸಾಕಷ್ಟು ಹಣಕಾಸಿನಲ್ಲಿ ಅಡೆತಡೆಗಳನ್ನು ಅನುಭವಿಸ್ತೀರಿ. ಎಲ್ಲರನ್ನೂ ಪ್ರೀತಿಸ್ತೀರಿ, ಎಲ್ಲರನ್ನೂ ಗೌರವಿಸ್ತೀರಿ, ಎಲ್ಲರಲ್ಲೂ ನನ್ನವರು ಅನ್ನುವಂಥ ಭಾವನೆ ನಿಮ್ಮಲ್ಲಿರ್ತಕ್ಕಂಥದ್ದು. ಇನ್ನು ಸಂಪಾದನೆಯಲ್ಲಿ ಸಾಧಾರಣವಾಗಿರ್ತಕ್ಕಂತಹ ಒಂದು ಫಲ ಇರತಕ್ಕಂಥದ್ದು. ಸಾಮಾನ್ಯವಾಗಿದ್ರೂ ಕೂಡ ಎಲ್ಲರ ಜೊತೆಯಲ್ಲಿ ವಿಶ್ವಾಸಿಕರಾಗಿರ್ತೀರಿ, ನಂಬಿಕೆಗೆ ಯೋಗ್ಯವಾಗಿರ್ತಕ್ಕಂತಹ ವ್ಯಕ್ತಿ. ವೃಷಭ ರಾಶಿಯವರಿಗೆ ನಂಬಿದರೆ ಮೋಸವಿಲ್ಲ, ಮೋಸ ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂತಹ ವ್ಯಕ್ತಿತ್ವ ವೃಷಭ ರಾಶಿಯವರಿಗೆ ಇರೋದಿಲ್ಲ, ಬಹಳಷ್ಟು ನಂಬಿಕೆಸ್ಥವಾಗಿರತಕ್ಕಂತಹ ವ್ಯಕ್ತಿಗಳು. ಇನ್ನು ಯಾವ ಕೆಲಸವನ್ನೇ ಮಾಡಿದರೂ ಕೂಡ ಇತರರಿಗಿಂತಲೂ ಒಂದಿಷ್ಟು ಶ್ರದ್ಧೆಯನ್ನ ಕಾಳಜಿ ಇರುತ್ತೆ, ಆ ಕೆಲಸವನ್ನ ಬಹಳಷ್ಟು ಮುತುವರ್ಜಿಯನ್ನ ವಹಿಸಿ ಮಾಡತಕ್ಕಂಥದ್ದು ವೃಷಭ ರಾಶಿಯವರ ಗುಣ. ಇನ್ನು ಯಾವಾಗ್ಲೂ ಕೂಡ ಕೋಪ ಬರೋದು ಬಹಳ ಕಡಿಮೆ ವೃಷಭ ರಾಶಿಯವರಿಗೆ. ಯಾಕಂತಂದ್ರೆ ಕೋಪ ಬಂತು ಅಂತಂದ್ರೆ ಬಹಳಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅವರ ಒಂದು ವ್ಯಕ್ತಿತ್ವ. ಯಾಕಂದ್ರೆ ಸಾಮಾನ್ಯವಾಗಿ ಅವ್ರು ಕೋಪ ಮಾಡ್ಕೊಳ್ಳಲ್ಲ, ಸಣ್ಣ ಪುಟ್ಟ ವಿಚಾರಗಳನ್ನ ಅನುಸರಿಸಿಕೊಂಡು ಹೋಗುವಂತಹ ವ್ಯಕ್ತಿತ್ವ. ಇನ್ನು ಏನು ಒಂದು ಕೆಲಸ ಕೊಟ್ಟಿರ್ತೀವಿ ಆ ಕೆಲಸವನ್ನು ಪೂರ್ಣವಾಗುವಂತಹವರೆಗೆ ಬಿಡುವಂತಹ ವ್ಯಕ್ತಿತ್ವ ಅಲ್ಲ. ಇನ್ನು ಬೇರೆಯವರಿಗೆ ಸಹಾಯ ಮಾಡತಕ್ಕಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಸಲೆಯಲ್ಲೂ ಕೂಡ ಯಾರಿಗೋ ಏನೋ ತೊಂದರೆ ಆಗ್ತಾ ಇದೆ ಅಂದ್ರೆ ಕರುಳು ಮಿಡಿತದೆ, ಮನಸ್ಸು ಮಿಡಿತದೆ, ಸ್ವಲ್ಪ ಅದ್ರ ಬಗ್ಗೆ ಬಹಳಷ್ಟು ಅವರು ಸಮಯವನ್ನು ಕೊಡ್ತಕ್ಕಂಥದ್ದು, ಕಾಳಜಿಯನ್ನು ವಹಿಸ್ತಕ್ಕಂತಹ ಒಂದು ವ್ಯಕ್ತಿತ್ವ ವೃಷಭ ರಾಶಿಯವರು. ಇನ್ನು ಬಹಳಷ್ಟು ಸುಂದರವಾಗಿರ್ತಾರೆ, ನೋಡಲಿಕ್ಕೆ ಬಹಳಷ್ಟು ತದ್ರೂಪಿಯಾಗಿರ್ತಾರೆ, ಬಹಳಷ್ಟು ಆಕರ್ಷಿತವಾಗಿರ್ತಕ್ಕಂತಹ ವ್ಯಕ್ತಿಗಳು. ಇನ್ನು ಯಾವುದೇ ಒಂದು ಸಂಕಲ್ಪ ಮಾಡಿದ್ರು ಕೂಡ ಅದನ್ನ ಯಾವುದೇ ಒಂದು ಕಾಲಕ್ಕಾದರೂ ಕೂಡ ಬದಲಾಯಿಸಲ್ಲ, ಮಾತು ಕೊಡ್ತಾ ಇದ್ದಾರ ವೃಷಭ ರಾಶಿಯವರು, ಆ ಕೊಟ್ಟಂತ ಮಾತಿಗೆ ಸ್ಟೇಬಲ್ ಆಗಿರ್ತಾರೆ, ಕಟಿಬದ್ಧವಾಗಿರ್ತಕ್ಕಂತಹ ಸ್ವಭಾವ ವೃಷಭ ರಾಶಿಯವರು. ಇದು ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಗುಣ ವೃಷಭ ರಾಶಿಯವರಿಗೆ. ಯಾಕಂತಂದ್ರೆ ದಯಾಮಯಿಗಳು, ವಿಧೇಯರು ಕೂಡ ಆಗಿರತಕ್ಕಂಥದ್ದು ವೃಷಭ ರಾಶಿಯವರು. ಇನ್ನು 2023ರಲ್ಲಿ ಗುರು ಗೋಚಾರ ಫಲ, ಶನಿ ಮತ್ತು ರಾಹು ಕೇತುಗಳ ಗೋಚಾರ ಫಲ ಯಾವ ಪ್ರಕಾರದಲ್ಲಿ ನಿಮ್ಮ ಮೇಲೆ ಒಂದು ಪರಿಣಾಮ ಬೀರುತ್ತೆ ಅನ್ನುವಂತಹ ಬಹಳ ಮುಖ್ಯವಾದಂಥ ವಿಷಯವನ್ನು ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ಅದಕ್ಕಿಂತ ಮುಂಚೆ JB ಪ್ರೆಡಿಕ್ಷನ್ಸ್ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ, ಬನ್ನಿ. JB ಪ್ರೆಡಿಕ್ಷನ್ಸ್.
ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಜಾತಕದ ಅವಶ್ಯಕತೆ ಇರತಕ್ಕಂಥದ್ದು. ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ? ನೀವೇ ಸರಳವಾಗಿ ಆರಾಮಾಗಿ ಓದಿ ತಿಳ್ಕೊಬಹುದು, ಯಾರ ಸಹಕಾರನೂ ಬೇಕಾಗಿಲ್ಲ. ಅಷ್ಟು ಸ್ಪಷ್ಟತೆಯಿಂದ ಕೂಡಿರ್ತಕ್ಕಂತಹ ಜಾತಕ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿ 2023ರಲ್ಲಿ ಗುರು ಗೋಚಾರ ಫಲ ಯಾವ ಪ್ರಕಾರದಲ್ಲಿದೆ, ಗುರು ನಿಮ್ಮ ಮೇಲೆ ಏನೆಲ್ಲ ಒಂದು ಪರಿಣಾಮಗಳನ್ನು ಬೀರಬಹುದು ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ, ನೋಡಿ ಮೀನ ರಾಶಿಯಲ್ಲಿ ಗುರು ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ 11ನೇ ಸ್ಥಾನದಲ್ಲಿರತಕ್ಕಂಥದ್ದು. ಈ ಸಮಯದಲ್ಲಿ ಏನಾಗುತ್ತೆ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು. ನಿಮ್ಮ ಕೆಲಸದಲ್ಲಿ ನೀವು ಏನೇ ಒಂದು ಕೆಲಸ ಮಾಡ್ತಾ ಇರತಕ್ಕಂಥದ್ದು, ನೀವು ವ್ಯಾಪಾರ ಮಾಡಿ ಅಥವಾ ಸರ್ಕಾರಿ ಅಥವಾ ಅರೆ ಸರ್ಕಾರಿ, ನೀವು ಯಾವುದೇ ಒಂದು ಕೆಲಸ ಮಾಡಿ, ಅಥವಾ ನೀವು ಒಕ್ಕಲಿಗರಿದ್ರ ಅಥವಾ ಕೃಷಿಕರಿದ್ರ ಅಥವಾ ನೀವೇ ಏನಾದರೂ ಓನ್ ಆಗಿ ಮಾಡ್ತಾ ಇದ್ದೀರಾ, ಅದು ಬಹಳಷ್ಟು ಇನ್ಕ್ರೀಸ್ ಆಗ್ತಕ್ಕಂಥದ್ದು. ಬಹಳಷ್ಟು ಅದರಿಂದ ನಿಮಗೆ ಅನುಕೂಲತೆಗಳು ಉಂಟಾಗುತ್ತೆ, ಮಾನ ಸನ್ಮಾನಗಳು ಪ್ರಾಪ್ತಿ ಆಗುತ್ತೆ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಆರ್ಥಿಕವಾಗಿರತಕ್ಕಂಥ ಅಭಿವೃದ್ಧಿಗಳು ತುಂಬ ಚೆನ್ನಾಗಿರತಕ್ಕಂಥದ್ದು, ಹಣಕಾಸಿಗೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ, ಗುರುವಿನ ಪ್ರಭಾವಗಳು ತುಂಬ ಉತ್ತಮವಾಗಿರತಕ್ಕಂಥದ್ದು. ಹಾಗಾಗಿ ನೀವು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಲಾಭಾಂಶ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ, ಬಹಳಷ್ಟು ಸ್ಪಷ್ಟವಾಗಿರತಕ್ಕಂಥದ್ದು, ಲಾಭದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಮಕ್ಕಳ ವಿಚಾರದಲ್ಲಿ ನೀವೇನಾದರೂ ಚಿಂತೆ ಮಾಡ್ತಾ ಇರತಕ್ಕಂಥದ್ದು, ಅಂದರೆ ಮಕ್ಕಳಾಗಲಿಲ್ಲ ಅನ್ನುವಂಥ ಚಿಂತೆಯಲ್ಲಿ ಇದ್ದರೆ, ಖಂಡಿತವಾಗಿಯೂ ಸಂತಾನದ ಭಾಗ್ಯ ಇರತಕ್ಕಂಥದ್ದು. 2023ರಲ್ಲಿ ಸಂತಾನದ ಯೋಗ ಕೂಡ ತುಂಬ ಚೆನ್ನಾಗಿರತಕ್ಕಂಥದ್ದು. ಇನ್ನು ಕೆಲವೊಂದು ಜನ ಆಸ್ತಿ ಕೊಳ್ಳುವಂಥದ್ದಾಗಿರ್ಬೋದು, ವಾಹನ ಕೊಳ್ಳುವಂಥದ್ದಾಗಿರ್ಬೋದು, ಭೂಮಿ ಕೊಳ್ಳುವಂಥದ್ದಾಗಿರ್ಬೋದು, ಏನೋ ಒಂದು ವಿಶೇಷವಾಗಿರ್ತಕ್ಕಂತಹ ಬೆಲೆ ಬಾಳುವಂತಹ ಆಸ್ತಿಯನ್ನ ಮಾಡುವಂತಹ ಸಾಧ್ಯತೆಗಳು ಬಹಳಷ್ಟಿದೆ. ಅಂದ್ರೆ ನಿಮ್ಮ ನಿರೀಕ್ಷೆಗಳು 2023ರಲ್ಲಿ ನಿಮ್ಮ ಏನು ಒಂದು ಮನಸ್ಸಿನ ಬಯಕೆಗಳು, ಕನಸುಗಳು, ಕಲ್ಪನೆಗಳು, ಆಸೆಗಳು ಈಡೇರುವಂತಹ ಸಾಧ್ಯತೆಗಳು. 2023ರಲ್ಲಿ ಗುರುವಿನ ಪ್ರಭಾವಗಳು ತುಂಬಾ ಚೆನ್ನಾಗಿರತಕ್ಕಂಥದ್ರಿಂದ ಅವಕಾಶಗಳು ಚೆನ್ನಾಗಿದೆ. ಇನ್ನು ಎಲ್ಲ ಕೆಲಸಗಳಲ್ಲಿಯೂ ಕೂಡ ನಿಮಗೆ ಜಯ ಸಿಗುತ್ತೆ. ಅಂದ್ರೆ ನೀವೇನೇ ಒಂದು ಪ್ಲಾನ್ ಮಾಡಿದ್ರು ಕೂಡ ಆ ಪ್ಲಾನ್ ತುಂಬಾ ಸಕ್ಸಸ್ ಆಗುತ್ತೆ. ಈ ಸಂದರ್ಭದಲ್ಲಿ ಶ್ರಮಕ್ಕೆ ತಕ್ಕಂತೆ ಒಂದು ಫಲ ನಿಮಗೆ ಸಿಗುತ್ತೆ, ಅದರಲ್ಲಿಂತೂ ಎರಡು ಮಾತಿಲ್ಲ. ಆದರೆ ಪ್ರಯತ್ನ ನಿರಂತರವಾಗಿರಬೇಕು. ಇನ್ನು ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಇನ್ನು ಅದೇ ಒಂದು ಗುರು ಮೇಷರಾಶಿಯಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ 12ನೇಯವನಾಗಿರ್ತಾನೆ, ಅವಾಗ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳಿದೆ.
ಯಾಕಂತಂದ್ರೆ ಹನ್ನೊಂದನೇ ಮನೆಯಲ್ಲಿ ನಿಮ್ಮ ಒಂದು ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿದ್ದಾಗ ಯಾವುದೇ ಸಮಸ್ಯೆಗಳು ಬರಲ್ಲ, ಆದರೆ ಹನ್ನೆರಡನೇ ಮನೆಗೆ ಬಂದಾಗ ಕೆಲವೊಂದು ಸಮಸ್ಯೆಗಳು ತಂದೊಡ್ಡತಕ್ಕಂಥದ್ದು. ಆಕಸ್ಮಿಕವಾಗಿ ಏನಾಗುತ್ತೆ, ಧನನಷ್ಟಗಳು ಪ್ರಾಪ್ತಿಯಾಗುವಂಥದ್ದು, ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಗಳಿಗೆ ಖರ್ಚಾಗುವಂಥದ್ದು, ಮನೆತನದ ಖರ್ಚು ಜಾಸ್ತಿ ಆಗುವಂಥದ್ದು, ಈ ರೀತಿಯಾಗಿ ಹಣಕಾಸಿಗೆ ಕೆಲವೊಂದು ಸಂಕಷ್ಟಗಳು ಬರುತ್ತೆ. ಹಾಗಾಗಿ ನೀವು ಈ ಮೊದಲು ಏನು ಮಾಡಬೇಕು, ದುಡ್ಡನ್ನು ಸಂಗ್ರಹಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಂಗ್ರಹಣೆ ಮಾಡ್ಕೊಂಡ್ಬಿಡಬೇಕು. ಆವಾಗ ಸಮಸ್ಯೆಗಳು ಬಂದರೂ ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ನೀವು ಫಿಟ್ ಆಗಿರ್ತೀರಿ. ಯಾಕಂತಂದರೆ ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಸಾಲ ತೆಗೆದುಕೊಳ್ಳುವ ಹಾಗಿಲ್ಲ. ಕುಟುಂಬದಲ್ಲಿ ಏನಾಗುತ್ತೆ, ಸಣ್ಣ ಪುಟ್ಟ ವಿಚಾರದಲ್ಲಿ ಮನಃಶಾಂತಿಗಳು, ಯಾಕಂತಂದರೆ ಸ್ವಲ್ಪ ಅಪಶ್ರುತಿಗಳು ಕೇಳ್ತಾ ಇರ್ತದೆ, ಭಿನ್ನಾಭಿಪ್ರಾಯಗಳು ಇರುತ್ತೆ, ಅಶಾಂತಿಗಳು ಇರುತ್ತೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಇನ್ನು ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಗುರು ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ನಿಮಗೆ ಬಹಳ ಒಳ್ಳೆ ಫಲ ತಂದುಕೊಡ್ತದೆ. ಸರಿ, ಹಾಗಿದ್ರೆ ಈಗ ಗುರುವಿನ ಫಲವನ್ನು ನಾವು ನೋಡಿಕೊಂಡ್ವಿ. ಇನ್ನು ಶನಿ ಗೋಚಾರ ಫಲ ನಿಮ್ಮ ಮೇಲೆ ಏನು ಒಂದು ಪರಿಣಾಮ ಬೀರುತ್ತೆ 2023 ಅಂತ ನೋಡಿದ್ರೆ, ನೋಡಿ ಶನಿ ಮಕರ ರಾಶಿಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ 9ನೇ ಸ್ಥಾನದಲ್ಲಿ ಇರ್ತಾನೆ. ಆಗ ಏನಾಗುತ್ತೆ, ಕೆಲಸಗಳಲ್ಲಿ ಏನಾಗುತ್ತೆ, ವಿಳಂಬ ಆಗುತ್ತೆ. ನೀವು ಅಂದುಕೊಂಡಿರ್ತಕ್ಕಂಥದ್ದು, ನನಗೆ ಇದೇ ಸಂದರ್ಭದಲ್ಲಿ ನನಗೆ ಕೆಲಸ ಆಗ್ಬಿಡುತ್ತೆ ಅನ್ನುವಂಥ ಯೋಚನೆಯಲ್ಲಿ ಇರ್ತೀರಿ, ಆ ಸಂದರ್ಭದಲ್ಲಿ ಕೆಲಸ ಆಗಲ್ಲ, ಅದು ಸ್ವಲ್ಪ ವಿಳಂಬ ಆಗ್ತಿರ್ತದೆ, ಸಮಯ ವ್ಯರ್ಥ ಆಗ್ತಿರ್ತದೆ. ಯಾರನ್ನೋ ನಂಬಿರ್ತೀರಿ, ನನಗೆ ಇವರಿಂದ ನನ್ನ ಕೆಲಸ ಮಾಡಿಕೊಡ್ತಾರೆ ಅಂಥೇಳಿ, ಅವರು ಆ ಸಂದರ್ಭದಲ್ಲಿ ಕೆಲಸ ಮಾಡಿಕೊಡಲ್ಲ. ಈ ರೀತಿಯಾಗಿ ನಿಮಗೇನಾಗುತ್ತೆ, ಮಾಡುವಂಥ ಕೆಲಸಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು. ಇನ್ನು ನಿಮಗೆ ಸ್ವಲ್ಪ ಶತ್ರುಗಳ ಬಗ್ಗೆ ಭಾಳ ಎಚ್ಚರಿಕೆಯಿಂದಿರಬೇಕು. ಯಾಕಂತಂದರೆ 9ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಜನ ಕಿರುಕುಳಗಳು ಜಾಸ್ತಿ ಆಗ್ತಕ್ಕಂಥದ್ದು, ನಿಮ್ಮ ಯಶಸ್ಸು ಅಥವಾ ನಿಮ್ಮ ಏಳಿಗೆ ಅಥವಾ ನೀವು ಯೋಚನೆ ಮಾಡ್ತಕ್ಕಂಥ ರೀತಿ ನೀತಿಗೆ ತದ್ವಿರುದ್ಧವಾಗಿರ್ತಕ್ಕಂಥ ಕಾರಣದಿಂದಾಗಿ ಸುಮ್ಮನೆ ಏನೋ ಒಂದು ಜನಗಳು ಅಪಪ್ರಚಾರ ಮಾಡುವಂಥದ್ದು ಅಥವಾ ಈ ರೀತಿಯಾಗಿ ಇರ್ತಾರೆ. ಅದನ್ನು ನೀವು ಬಹಳ ಶಾಂತವಾಗಿ ನಿಭಾಯಿಸಬೇಕು. ಶಾಂತವಾದಂಥ ಸ್ವಭಾವವೂ ನಿಜ ನಿಮ್ಮದು, ಬಹಳ ತಾಳ್ಮೆಯಿಂದ ಅದನ್ನು ನಿಭಾಯಿಸಿದ್ದೆ ಆದರೆ ಖಂಡಿತವಾಗ್ಲೂ ಅದನ್ನು ಸರಿದೂಗಿಸ್ಕೊಳ್ಬತಕ್ಕಂಥ ಸಾಧ್ಯತೆ ಇದೆ. ಇನ್ನು ಏನಾಗುತ್ತೆ, ಸ್ವಲ್ಪ ನಿಮ್ಮಲ್ಲಿ ಇರ್ತಕ್ಕಂಥ ಸಂಪತ್ತು ಅಥವಾ ದುಡ್ಡು ಸ್ವಲ್ಪ ಏನಾಗುತ್ತೆ, ಖರ್ಚು ವೆಚ್ಚಿಗೆ ಕಡಿವಾಣ ಹಾಕದೇ ಇದ್ರೆ ಧಕ್ಕೆ ಆಗುವಂಥ ಸಾಧ್ಯತೆಗಳು ಬರ್ಬೋದು. ಸ್ವಲ್ಪ ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು. ಇನ್ನು ಸ್ವಲ್ಪ ಸಾಲದ ವಿಚಾರದಲ್ಲಿ ಭಾಳ ಗಮನವನ್ನು ಹರಿಸಿ, ಅಂದರೆ ನೀವು ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಎಷ್ಟಿದೆ ಅಷ್ಟನ್ನು ಅನುಸರಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಅತಿಯಾಗಿರತಕ್ಕಂಥ ಯೋಚನೆಯನ್ನು ಮಾಡಲಿಕ್ಕೆ ಹೋಗಬಾರ್ದು. ಅತಿಯಾಗಿ ನಿಮ್ಮ ಒಂದು ಕಂಟ್ರೋಲನ್ನು ಮೀರಿ ನೀವು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಇನ್ನು ಇದೇ ಶನಿ ಕುಂಭರಾಶಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಹತ್ನೆಯವನಾಗಿ ಬರ್ತಾನೆ. ಆಗ ಏನಾಗುತ್ತೆ, ಸ್ವಲ್ಪ ಅಲ್ಲೂ ಕೂಡ ಹಣಕಾಸಿನ ಸಮಸ್ಯೆಗಳು, ಕಾರ್ಯಗಳಲ್ಲಿ ವಿಘ್ನಗಳು, ಆದರೆ ಸ್ವಲ್ಪ ಇದರಿಂದ ಏನಾಗುತ್ತೆ, ಮನಸ್ಸಿಗೆ ಚಿಂತೆಗಳಿಗೆ ಕಾರಣ ಆಗ್ತಕ್ಕಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಇದಕ್ಕೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ರಾಹುಕೇತುವಿನ ಪರಿಹಾರವನ್ನು ಯಾವ ಪ್ರಕಾರದಲ್ಲಿ ಮಾಡ್ಕೋಬೇಕು ಅಥವಾ ರಾಹುಕೇತುವಿನ ಗೋಚಾರ ಫಲ ನಿಮ್ಮ ಮೇಲೆ ಯಾವ ರೀತಿ ಬೀರ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡಿಕೊಳ್ಬೇಕಾದ್ರೆ, ನೋಡಿ ರಾಹುಕೇತುಗಳು ಮೇಷ ಮತ್ತು ತುಲಾದಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, 12 ಮತ್ತು 6ನೇ ಸ್ಥಾನದಲ್ಲಿ ಇರ್ತಾರೆ. ಆಗ ಏನಾಗುತ್ತೆ, ಶತ್ರು ಕಾಟದಿಂದ ಪಾರಾಗ್ತಕ್ಕಂಥದ್ದು. ಏನಂತಂದರೆ ನಾನು ಆಗಲೇ ಹೇಳಿದ್ದೀನಿ, ನಿಮಗೆ ಶನಿಯಿಂದ ಕೆಲವೊಂದು ಶತ್ರು ಕಾಟಗಳು ಪ್ರಾರಂಭ ಆದರೆ ರಾಹುಕೇತುಗಳಿಂದ ಶತ್ರು ಕಾಟದಿಂದ ನೀವು ಸ್ವಲ್ಪ ಬಚಾವಾಗುವಂಥದ್ದಕ್ಕೆ, ಎದುರಿಸೋದಕ್ಕೆ ಮಾನಸಿಕವಾಗಿ ಮೆಂಟಲಿ ನೀವು ಫಿಟ್ ಆಗಿರ್ತೀರಿ. ಕೆಲವರಿಗೆ ಏನಾಗುತ್ತೆ, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಕಿರುಕುಳಗಳು ಇರುತ್ತೆ, ಸ್ವಲ್ಪ ಮಕ್ಕಳ ವಿಚಾರದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ನಿಮ್ಮ ನಡೆನುಡಿಗಳಲ್ಲಿ ಬದಲಾವಣೆ ಮಾಡ್ಕೋಬೇಕು. ಅಂದರೆ ಸುಮ್ಮನೆ ನೀವು ತಪ್ಪು ಮಾಡದೇ ಇದ್ರೂ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಅಪವಾದಗಳು ಬರುತ್ತೆ. ಈ ಹಿಂದೆನೂ ಕೂಡ ಸಾಕಷ್ಟು ಅನುಭವಿಸಿದ್ದೀರಿ. ಹಾಗಾಗಿ ಏನಾಗುತ್ತೆ, ಈ ರೀತಿಯಾಗಿರುವಂಥ ಜನ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ನಡೆನುಡಿಗಳಲ್ಲಿ ಸ್ವಲ್ಪ ಶುದ್ಧವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ನೀವೇನು ಮಾಡಬೇಕು,
ಕೇತು ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು, ರಾಹು ಕೇತುವಿನ ಶಾಂತಿ ಮಾಡಿಸಿದ್ರೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲವನ್ನು ತಂದುಕೊಡುತ್ತೆ. ಅಂದರೆ 2023 ಮಿಶ್ರವಾದಂಥ ಫಲ ಇದೆ, ಪ್ಲಸ್ಸು ಇದೆ ಮೈನಸ್ಸು ಇದೆ. ಜೀವನ ಅಂತಂದ್ಮೇಲೆ ಕಷ್ಟ ಸುಖ ಎಲ್ಲ ಇರಲೇಬೇಕಲ್ವ. ಆದರೆ ಕೆಲವೊಂದು ಯಾವ ನಿಟ್ಟಿನಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನೀವು ಎಚ್ಚರಿಕೆ ವಹಿಸಿದ್ದೆ ಆದರೆ ಸಕ್ಸಸ್ ಆಗುತ್ತೆ. 2023 ಇಸ್ವಿ ಅತ್ಯಂತ ಯಶಸ್ವಿಯಾಗಿ ನೀವು ಕಳಿಬಹುದು. ಇನ್ನು ನಿಮಗೆ ಒಂದಿಷ್ಟು ಪರಿಹಾರಗಳನ್ನು ನೋಡೋದಾದರೆ, ಈ ಒಂದು ವರ್ಷದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ವೈದಿಕ ಒಂದು ವಿಧಿವಿಧಾನದಿಂದ ನವಗ್ರಹ ಶಾಂತಿಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ. ಯಾಕಂತಂದರೆ ಗ್ರಹಶಾಂತಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಕೆಲವೊಂದು ನವಗ್ರಹ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು, ಮತ್ತು ಶಿವ ಸಹಸ್ರನಾಮವನ್ನು ಪಠಣ ಮಾಡ್ತಕ್ಕಂಥದ್ದು ಗಮನದಲ್ಲಿರಲಿ, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಶಿವ ಸಹಸ್ರನಾಮವನ್ನು ಪಠಣ ಮಾಡ್ತಕ್ಕಂಥದ್ರಿಂದ ನಿಮಗಿರ್ತಕ್ಕಂಥ ಅಡೆಚಡೆಗಳು ದೂರ ಆಗ್ತಕ್ಕಂಥದ್ದು, ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು ಕೂಡ ನಿಮಗೆ ಬಹಳಷ್ಟು ಒಳ್ಳೆ ಫಲವನ್ನು ತಂದುಕೊಡುತ್ತೆ. ನಿಮ್ಮಲ್ಲಿರ್ತಕ್ಕಂತಹ ಕೆಟ್ಟ ಬುದ್ಧಿಗಳು, ಕೆಟ್ಟ ಜನಗಳ ಸಹವಾಸಗಳು, ಅಥವಾ ಮದ್ಯಪಾನದಂತಹ, ಅಥವಾ ಏನೋ ಮನೆತನಕ್ಕೆ ತೊಂದರೆ ಮಾಡ್ತಕ್ಕಂತಹ ಒಂದು ಚಟಗಳಿದ್ರೆ ಅದರಿಂದ ನೀವು ಹೊರಗಡೆ ಬಂದು ಮುಕ್ತರಾಗಿ 2023 ಅತ್ಯಂತ ಯಶಸ್ವಿಯಾಗಿ ಕಳೀರಿ. ತಮ್ಮ ಜೀವನದಲ್ಲಿ ಸಕಲ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಲಿ ಅಂತ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ 2023 ರಾಶಿಯವರದ ಒಂದು ರಾಶಿಫಲದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.